ಬಸನಗೌಡ ಪಾಟೀಲ್ ಎತ್ನಾಳ್ ಯಾವಾಗಲೂ ರೆಬಲ್ ಸ್ಟಾರ್ ನನ್ನ ಅಪ್ಪಂಗೆ ಕೊಟ್ಟಿದ ಮಾತೇ ಆಡೋದು ಅಂತ ಹೇಳೋದು ಅವರು ಭ್ರಷ್ಟಾಚಾರದ ವಿಚಾರದಲ್ಲಿ ಬಿ ಜೆ ಡಿ ಎಸ್ ಅವರು ಪ್ರತಿಭಟನೆ ಮಾಡ್ತಾರೆ ಮೈಸೂರವ್ರಿಗೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದು ಹೇಳ್ತಾರೆ ಏ ಛೇ 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 ನಮ್ಮೂರು ಮಾಡೋರ್ರಿ ರೀ ನಮ್ಮೂರು ಮಾಡೋರೆ ಜೆ ಡಿ ಎಸ್ ಅವರು ಮಾಡೋರೆ ಎಲ್ಲರೂ ಮಾಡೋರೆ ಎಲ್ಲರೂ ಫಿಲ್ಟರ್ ಆಗಬೇಕು ಕಳ್ಳರು ಭ್ರಷ್ಟರು ಎಲ್ಲರೂ ವಲಸೆಲ್ಲ ತೆಗೆದು ಹಾಕಬೇಕು ಒಳ್ಳೆಯವರು ರಾಜಕಾರಣದ ಉಳಿಬೇಕು ಅನ್ನೋ ದಾಟಿಯಲ್ಲಿ ಜೊತೆಗೆ ಎಗೇನ್ ಹಳೆ ಕತೆ ಯಡಿಯೂರಪ್ಪ ಮತ್ತು ಮಗ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರೂ ಭ್ರಷ್ಟರು ಅಂತ ಹೇಳಿದ್ದಾರೆ ಈ ಮೂಲಕ ಏನು ಕತೆ ಮೈಸೂರಿನ ಮೈತ್ರಿ ಪಾದಯಾತ್ರೆ ಸೈಟ್ ಹಂಚಿಕೆ ಭಾರಿ ಅಕ್ರಮ ಏನು ಆರೋಪ ಇತ್ತು ಸಿದ್ದರಾಮಯ್ಯ ರಾಜೀನಾಮೆಗೆ ಮೈತ್ರಿಯವರು ಪಟ್ಟಿ ಹಿಡಿದವ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಸಿದ್ಧತೆ ಆಗ್ತಾ ಇದೆ ಬಿ ವೈ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಸಿದ್ಧತೆ ಆಗ್ತದೆ ಚನ್ನಪಟ್ಟಣ ಮಂಡ್ಯ ಮಾರ್ಗದಲ್ಲಿ ಒಂದು ಪಾದಯಾತ್ರೆ ಸಾಗುತ್ತೆ ಮೈಸೂರಿಗೆ ಹಂಗೆ ಹೋಗ್ಬೇಕು ಇನ್ನಂಗೆ ಹೋಗ್ತಾರೆ ದಿನಕ್ಕೆ ಹದಿನೈದು ಇಪ್ಪತ್ತು ಹದಿನೈದರಿಂದ ಮೂವತ್ತು ಕಿಮಿ ಅಂತ ಒಂದು ವಾರ ಪಾದಯಾತ್ರೆ ಮಾಡ್ತಾರಂತೆ ಇದು ಭಾಳ ತುಂಬ ಒಳ್ಳೆಯ ವಿಚಾರ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಯತ್ನಾಳ್ ಅವ್ರನ್ನ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನವರು ಕೂಡ ಜೈಲಿಗೆ ಹೋಗಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ ಬಿ ಎಸ್ ವೈ ಕುಟುಂಬದ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ ಪೂಜ್ಯ ಅಪ್ಪಾಜಿಯೂ ಜೈಲಿಗೆ ಹೋಗಲಿ ಅಂತ ಯತ್ನಾಳ್ ಹೇಳಿದ್ದಾರೆ ಮೂಡಾದಲ್ಲಿ ಯಾರು ತಪ್ಪು ಮಾಡಿದಾರೋ ಗೊತ್ತಾಗಬೇಕಿದೆ ಯಾವ ಅವಧಿಯಲ್ಲಿ ತಪ್ಪಾಗಿದ್ದರೂ ಅದು ಕೂಡ ತಪ್ಪೇ ಯಡಿಯೂರಪ್ಪನವರ ಕಾಲದ ಹಗರಣವು ಹೊರಗೆ ಬರಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ನಿಜವಣ್ಣ ಗೊತ್ತಾಗಲಿ ಪೂಜ್ಯ ಅಪ್ಪಾಜಿಯವರ ಅಸಲಿ ರೂಪ ಗೊತ್ತಾಗಲಿ ಪೂಜ್ಯ ಅಪ್ಪಾಜಿಯವರು ಜೈಲಿಗೆ ಹೋಗಲಿ ಏನು ಪದೇ ಪದೇ ಯಡಿಯೂರಪ್ಪ ಜೈಲಿಗೆ ಹೋಗಲಿ ಜೈಲಿಗೆ ಹೋಗಲಿ ಅಂತಾರಪ್ಪ ಯತ್ನಾಳ ಏನು ಏನು ಸಂಭ್ರಮನೆಯವ್ರಿಗೆ ಬಿ ಜೆ ಪಿಯವ್ರ ವಿರುದ್ಧ ಯತ್ನಾಳಿಗೆ ಗುಡುಗಿದ್ದಾರೆ ಪಾದಯಾತ್ರೆ ಅನ್ನುವುದು ಬರೀ ನಾಟಕ ಬರೀ ಆಟ ಇವರು ಇವರ ಅಪ್ಪ ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲಿ ಅಂದರೆ ಯಡಿಯೂರಪ್ಪ ಎಷ್ಟು ಆಸ್ತಿ ಮಾಡೋರು ಗೊತ್ತಾಗಲಿ ಸಿ ಎಂ ಮುಖ್ಯಮಂತ್ರಿಗಳ ಗಮನ ಮಗನ ದಾಖಲೆಯೂ ಇದೆ ಎಲ್ಲರೂ ಜೈಲಿಗೆ ಹೋಗಲಿ ಅಂದ್ರೆ ಸಿದ್ದರಾಮಯ್ಯವ್ರದ್ದು ಇದೆ ಯತೀಂದ್ರದು ಇದೆ ಎಲ್ಲರೂ ಜೈಲಿಗೆ ಹೋಗಲಿ ನ್ಯಾಯ ಕೊಡಿಸೋದಕ್ಕೆ ನಾನಿದ್ದೇನೆ ಪಾದಯಾತ್ರೆ ಮಾಡೋದ್ರಿಂದ ಏನಾಗುತ್ತೆ ಮೊದಲು ನಿಮಗೆ ನೈತಿಕತೆ ಇದೆಯಾ ವಾವ್ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ವ ನೈತಿಕತೆ ಅಂದರೆ ಏನು ಲಂಚ ಪಡೆದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪ ಅವರ ಪುತ್ರ ಇದಕ್ಕೆ ಕಾರಣಕರ್ತ ಅಂತ ಹೇಳುವಂಥ ವಿಜಯೇಂದ್ರ ಅವರು ಬಿಜೆಪಿ ರಾಯಿ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಯತ್ನಾಳ್ ಏನೈತಿ ನೈತಿಕತೆ ಇದೆ ಹತ್ತಾರು ಆರೋಪವತ್ತಂಥ ಆರ್ ಅಶೋಕು ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿಷಯದಲ್ಲಿ ಆರೋಪವತ್ತಂತ ಅಶ್ವಥ್ ನಾರಾಯಣು ಇವರೆಲ್ಲರನ್ನೂ ಕಟ್ಕೊಂಡು ಏನು ಹೋಗ್ತಿರಿ ಛೇ 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 ಯಡಿಯೂರಪ್ಪನವ್ರು ಅವರ ಸೈಟ್ ಕೊಟ್ಟಿದ್ದೀಯವರು ಅವರು ಮೂಡಾದಲ್ಲಿ ಬಿ ಜೆ ಪಿಯವರು ತಾನೆ ಎಲ್ಲರೂ ಜೈಲಿಗೆ ಹೋಗಲಿ ಅದರಲ್ಲೂ ಯಡಿಯೂರಪ್ಪನವ್ರನ್ನ ಪದೇ ಪದೇ ಅಪ್ಪಾಜಿ ಜೈಲಿಗೆ ಹೋಗಲಿ ಅಪ್ಪಾಜಿ ಜೈಲ್ಗೆ ಹೋಗಲಿ ಅಂತ ಹೆತ್ನಾಳು ಹೇಳ್ತಿದ್ದಾರೆ ಬಟ್ ಒಳ್ಳೆ ಮಾತಿದು ಹೇಳಲ್ಲ ಅವರೇ ಅಪ್ಪನ ಒಂದು ಮಾತು ಅಂತ ಹಂಗೆ ಯಾಕಂದರೆ ಬರೀ ಕಾಂಗ್ರೆಸ್ನವರೇ ಕಳ್ಳರು ಅವರು ಅವರು ಅಂತ ಯಾಕೆ ಹೇಳ್ತೀರಿ ನಮ್ಮಲ್ಲಿ ಕಳ್ಳರು ಅವರಲ್ಲ ನಮ್ಮಲ್ಲಿ ಭ್ರಷ್ಟ್ರ ಅವರಲ್ಲ ಅವರೂ ಹೋಗಲಿ ತನಿಖೆ ಆಗಲಿ ಎಲ್ಲರೂ ಆಚೆಗೆ ಬರಲಿ ಅಂತ ಹೇಳ್ತಿದ್ದಾರೆ ಬಟ್ ಒಳ್ಳೆಯ ವಿಚಾರ ಯತ್ನಾಳ್ ಅವ್ರನ್ನ ಒಪ್ಪಬೇಕು ಒಪ್ಪಬೇಕು ನೆನೆಯಷ್ಟೇ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಇದೆ ಆರುನೂರು ಕೋಟಿ ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದರು ಒಳ್ಳೆಯ ಬೆಳವಣಿಗೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತರ ರಾಜಕಾರಣ ಮಾಡುವಂಥ ಸಮಯ ಅದು ಕಾಂಗ್ರೆಸ್ ಅಲ್ಲಿರೋ ಭ್ರಷ್ಟಾಚಾರ ಆಗಲಿ ಬಿ ಜೆ ಪಿಲಿರೋ ಆಗಲಿ ಎಲ್ಲರೂ ಆಚೆಗೆ ಬರಬೇಕು ಎಲ್ಲರೂ ಜೈಲಿಗೆ ಹಾಕಬೇಕು ಪರಪ್ಪನ ಗ್ರಹಕ್ಕೆ ದರ್ಶನ್ ಅವ್ರಿಗೂ ಒಂದೇ ನ್ಯಾಯ ಅನ್ನೋದಾದರೆ ಕರ್ನಾಟಕದ ಭ್ರಷ್ಟ ರಾಜಕಾರಣಿಗಳು ಅದೇ ನ್ಯಾಯ ಆಗಲಿ ಅಲ್ವಾ ಜನರ ತೆರಿಗೆ ಹಣವನ್ನು ನುಂಗಿ ನೀರಿ ಕುಡಿದು ನಾಟ್ ಪರ್ಸೆಂಟೇಜು ಲೂಟಿ ಅಕೌಂಟ್ಗೆ ಹಾಕೊಳ್ಳಿ ಡೈರೆಕ್ಟಾಗಿ ಏನೋ ಕಮಿಷನ್ ಕಮಿಷನ್ನೇ ಇಲ್ಲ ಅಕೌಂಟಿಂದ ನೇರವಾಗಿ ಅಕೌ ಬೇರೆ ಅಕೌಂಟ್ ಡೈರೆಕ್ಟಾಗಿ ಹಾಕೊಂಡು ಹೋಗ್ತಾ ಇರೋದು ಸರ್ಕಾರದ ಇದರಿಂದ ಅನ್ನೋ ಮಠಕ್ಕಿದೆ ಎಸ್ ವಿಜಯ್ ಸರ್ ಬಸನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಸ್ಟಾರ್ ಯತ್ನಾಳ್ ಖಂಡಿತ ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಖುಷಿ ಅವ್ರು ಮಾತಾಡಿದ್ರೆ ಕೆಲವರಿಗೆ ಕೆಲವರಿಗೆ ಯಾರು ಸಾಚ ಅವ್ರೆ ಅವ್ರಿಗೆ ಯಾರ ಯಾರ ನಿಯತ್ತಗ ಅವ್ರೆ ಅವ್ರಿಗೆ ಯಾರು ಭ್ರಷ್ಟಾಚಾರ ಮಾಡ್ತಿಲ್ಲ ಅವ್ರಿಗೆ ಅವರಿಗೆ ಒಂಥರ ಯಾರ ಯಾರು ಉತ್ತಮರು ಅವ್ರಿಗೆ ಯಾರು ಯೋಗ್ಯರು ಅವ್ರಿಗೆ ಯಾರು ಕಳ್ಳರ ಅವ್ರೆ ಅವ್ರ ಗುರಿಯುತ್ತೆ ಯಾರು ಭ್ರಷ್ಟ್ರೆ ಅವ್ರ ಗುರಿಯುತ್ತೆ ಯತ್ನಾಳ್ ಅವ್ರ ಮಾತು ಹಾಗಾಗಿ ಫೈಟ್ ಆಗಬೇಕಾಗಿರೋದು ನಾಟ್ ಓನ್ಲಿ ಕಾಂಗ್ರೆಸ್ ವಿರುದ್ಧ ಫೈಟ್ ಆಗಬೇಕಾಗಿರೋದು ಭ್ರಷ್ಟಾಚಾರದ ವಿರುದ್ಧ ವಿರುದ್ಧ ಪೂಜಿ ಅಪ್ಪಾಜಿ ಯಡಿಯೂರಪ್ಪನವ್ರ ವಿರುದ್ಧ ತನಿಖೆ ಆಗಲಿ ವಿಜಯೇಂದ್ರ ವಿರುದ್ಧ ತನಿಖೆ ಆಗಲಿ ಸಿದ್ದರಾಮಯ್ಯ ವಿರುದ್ಧ ಆಗಲಿ ಯತೀಂದ್ರ ವಿರುದ್ಧ ಆಗಲಿ ಜಮೀರ್ ವಿರುದ್ಧ ಆಗಲಿ ಭ್ರಷ್ಟ್ರ್ ಯಾರ್ಯಾರ ಅವರೇ ಅವ್ರ ವಿರುದ್ಧ ಆಗಲಿ ಎಲ್ಲ ಭ್ರಷ್ಟರು ಆಚಕೂ ಹೋಗ್ಲಿ ಉತ್ತಮರು ವಿಧಾನಸಭೆಯಲ್ಲಿ ಉಳಿಲಿರೋದು ಯತ್ನಾಳ್ ಅವರ ಆಸೆ ಯಾಕೆ ಪದೇ ಪದೇ ಟಾರ್ಗೆಟು ಅಪ್ಪಾಜಿ ಮೇಲೆ ಆಗ್ತದೆ ಅಂತ ಗೊತ್ತಾಗ ಒಳ್ಳೆ ಕತೆ ಆಯ್ತಲ್ಲ ಈಗ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿರ್ಲಿಲ್ವೇನೋ ಹೋಗಿದ್ರು ಅವ್ರು ಆ ಕಾಲದಲ್ಲಿ ಭ್ರಷ್ಟಾಚಾರ ಆಗಿಲ್ವೇನು ಮತ್ತೆ ಇನ್ನು ಇನ್ನೂ ಒಂದು ಇಷ್ಟ ಇದಾವ್ರೆ ಈಗ ಯತ್ನಾಳ್ ಏಳು ಲೆಕ್ಕದಲ್ಲಿ ಬಹಳ ಇದೆ ಅಂತ ಒಂದು ಬೇಸರ ಇದೆ ನಮ್ಮ ಕಾನೂನು ಬಗ್ಗೆ ಕಳ್ಳತನ ಆದ್ಮೇಲೆ ಕೊಲೆ ಸಾಬೀತಾದ್ಮೇಲೆ ಆದ್ಮೇಲೆ ಅವ್ನ ಅವ್ನ್ ಒಂದು ಅವಕಾಶ ಕೂಡ ಯಾಕೆ ಅಂತ ಅನ್ಸುತ್ತೆ ಒಂದೊಂದ್ಸಾರಿ ನೀವೇ ಹೇಳ್ಬಿಟ್ರಿ ಮುಕ್ತರಾಗಿ ವಾಪಸ್ ಬಂದಿಲ್ವೇನು ಅಂತ ಹೌದು ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ ನಾವು ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಮುಕ್ತರಾಗಿ ಬಂದವರೆಲ್ಲ ನಾನು ಸಾಚ ಅಂತ ಹೇಳ್ಕೊಳ್ಳೋರೆಲ್ಲ ಎದೆ ಮುಟ್ಟಿ ನಾನು ಸಾಚ ನಾನು ಒಂದು ರೂಪಾಯಿ ಏನೂ ಇಲ್ಲ ಲಂಚ ಮುಟ್ಟಿಲ್ಲ ನಾನು ಭ್ರಷ್ಟಾಚಾರಿಯಲ್ಲ ಅಂತ ಹೇಳಲಿ ದುರಂತ ಅದು ಸರ್ ಎತ್ನಾಳ್ ಮಾತು ಕೆಲವರಿಗೆ ಕಾಮಿಡಿ ಅನ್ಸ್ಬೋದೇನೋ ಕೆಲವರಿಗೆ ಸಿಟ್ಟು ಬರ್ಬೋದೇನೋ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಬೇಕಾಗಿರ್ತದೋ ಕರ್ನಾಟಕದ ಬಜೆಟ್ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಅಂತಾರೆ ಎಲ್ಲಿಗೋಗ್ತಿದೆ ದುಡ್ಡು ಕರೆಕ್ಟ್ ಎಲ್ಲಿಗೋಗ್ತಿದೆ ಸರ್ ಕೇಳಬೇಕಿದೆ ಎಲ್ಲಿಗೋಗ್ತಿದೆ ಅಲ್ವಾ ಎಷ್ಟು ಹಣ ಬರುತ್ತೆ ಎಷ್ಟು ಖರ್ಚಾಗ್ತದೆ ಏನಾಗ್ತದೆ ರಾಜ್ಯದಲ್ಲಿ ಇವೆಲ್ಲ ನೋಡಿದಾಗ ಏನಾಗುತ್ತೆ ಭ್ರಷ್ಟಾಚಾರ ನೇರವಾಗಿ ಯತ್ನಾಳ್ ಹೇಳಿಕೆ ಕರೆಕ್ಟು ಹೌದು ಸಿದ್ದರಾಮಯ್ಯನವ್ರದ್ದು ತನಿಖೆ ಆಗಲಿ ಅವ್ರ ಮಗನ ತನಿಖೆ ಆಗಲಿ ಯಡಿಯೂರಪ್ಪ ಅವ್ರ ತನಿಖೆ ಆಗಲಿ ಭ್ರಷ್ಟ ಜಮೀರದಾಗ್ಲಿ ಎಲ್ರದೂ ಆಗ್ಲಿ ಎಲ್ರು ನಮ್ಮಲ್ಲೂ ಕಳ್ಳರಿದ್ದಾರೆ ನಮ್ಮಲ್ಲೂ ಭ್ರಷ್ಟ ಅಂತಬಿಟ್ರಲ್ಲ ಮೆಚ್ಚಬೇಕು ಯತ್ನಾಳ್ ಈ ಡಬಲ್ ಗುಂಡಿಗೆ ರಾಜ್ಕಾಳಲ್ಲ ಬಟ್ ಒಂದು ವಿಷಯ ಅಂದ್ರೆ ಬಹಳ ಬೇಸರ ಸಂಗತಿ ಸರ್ ನಮ್ಮ ಎಷ್ಟೋ ಜನ ಓಕೆ ಎಲ್ಲ ಹೇಳ್ತಾರೆ ನಿರುದ್ಯೋಗ ಕಾರಣ ನರೇಂದ್ರ ಮೋದಿ ಅಂತ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳ್ತಾರೆ ಓಕೆ ಅರ್ಧ ಕಾರಣ ಕರ್ನಾಟಕನೂ ಕಾರಣ ತಾನೆ ರಾಜ್ಯ ಸರ್ಕಾರ ಆಳ್ವಿಕೆ ಮಾಡಿದವರು ಹೌದು ಜೆ ಬಿಜೆಪಿನೂ ಸರ್ ಇವರಿಂದ ಸಾಯ್ತಿರೋದು ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಇಂದ ನರಕ ಅನುಭವಿಸ್ತಿರೋದು ಸಮಸ್ಯೆ ಫೇಸ್ ಮಾಡ್ತಿರೋದು ಜನಗಳು ತಾನೆ ರಾಜಕೀಯವಾಗಿ ಬದಲಾವಣೆ ಆಗಲಿಲ್ಲ ಅಂದರೆ ಕಳ್ಳ ಕಾಕ್ರೋ ಭ್ರಷ್ಟಾಚಾರಿಗಳು ಜೈಲಿಗೆ ಹೋಗಲಿಲ್ಲ ಅಂತಂದ್ರೆ ನಾವ್ ಭ್ರಷ್ಟರ ಲೀಡರ್‌ಶಿಪ್ ಅಲ್ಲಿ ಆ ಸರ್ಕಾರದ ಅಡಿಯಲ್ಲ ನಾವ್ ಇರಬೇಕಾಗುತ್ತೆ ನಾವೆಲ್ಲಾ ಇರಬೇಕಾಗುತ್ತೆ ಬಟ್ ಎತ್ನಾಳ್ ಸಾಚಾನ ಅವ್ರನ್ನೂ ಅಂಗ್ರ ತನಿಖೆ ಮಾಡ್ಲಿ ಏನರ ಇದ್ರೆ ಅಲ್ಲ ಅವರು ಮುಖ್ಯವಾಗಿ ಏನು ಹೇಳಿದಾರಲ್ಲ ಎತ್ನಾಳ್ದು ಮಾಡ್ಲಿ ಏನರ ಇದ್ರೆ ತಮ್ಮನ್ನ ಒಳಪಡಿಸಿ ತನಿಕೆ ಆಗಬೇಕು ಇವತ್ತೆಲ್ಲ ಒಂದಾಗ್ಬೇಕಾಗಿರೋದು ಯಾವದೋ ಪಾರ್ಟಿಯವ್ರಲ್ಲ ಅವರಲ್ಲ ಒಂದಾಗ್ಬೇಕಾಗಿರೋದು ಯೋಗ್ಯರು ಒಂದಾಗ್ಬೇಕಾಗಿರೋದು ಅರ್ರರು ಒಂದಾಗ್ಬೇಕಾಗಿರೋದು ಭ್ರಷ್ಟಾಚಾರ ವಿರೋಧಿಗಳು ಕರೆಕ್ಟ್ jail ಹೋಗ್ಬೇಕಾಗಿರೋದು ಆಲ್ ಪಾರ್ಟಿ ಭ್ರಷ್ಟರು jail ಗೆ ಆಲ್ ಪಾರ್ಟಿ ಲೂಟಿಕೋರರು ಇದಾಗದ ಹೊರತು ಈ ಯಾತ್ರೆ ಪಾತ್ರೆ ಜಾತ್ರೆ ಯಾವಕ್ಕೂ ಕೂಡ ಬೆಲೆ ಇರಲ್ಲ ಅಂತ ಅನ್ಸುತ್ತೆ ಪ್ರತಿದಿನ ಡಿಬೇಟ್ ಮಾಡ್ತಿದೀವಿ ಬೇರೆ ಟಿವಿ ಒನ್ ಅವರ್ ಚರ್ಚೆ ಆಗತ್ತೆ ನಮ್ಮಲ್ಲಿ ಎಂಟತ್ತು ನಿಮಿಷ ಮುಗಿಸ್ತೀವಿ ಬಟ್ ನಮ್ಗೇನು ಇದನ್ನ ಎಳಿಬೇಕು ಜಗಿಬೇಕು ಅಂತ ಅನ್ಸಲ್ಲ ವಿಷಯ ರಾಜಕಾರಣದಲ್ಲಿ ಯಾರು ಓಕೆ ನಾನು ಒಂದ್ ಓಪನ್ ಪ್ರಶ್ನೆ ಕೇಳ್ತೀನಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಈಗ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಒಂದಷ್ಟು ಜನ ಎಂ ಎಲ್ ಸಿ ಇದಾರೆ ಒಂದಷ್ಟು ಜನ ರಾಜ್ಯಸಭಾ ಮೆಂಬರ್ಸ್ ಇದ್ದಾರೆ ನಿಮ್ಗೆ ಗೊತ್ತಿರಂಗೆ ಸಾ ಕ್ಲೀನ್ ಕೃಷ್ಣಪ್ಪ ಯಾರು ಯೋಗ್ಯ ಅಂದ್ರೆ ಯಾರು ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ವಿಧಾನಸಭೆಗೆ ಗೆಲ್ಲಕ್ಕಾಗ್ಲಿಲ್ಲ ಯಾರು ಒಳ್ಳೆಯವ್ರು ಯಾರು ಆಚೆ ಇದ್ದಾರೆ ಸೋತಿದ್ದಾರೆ ಅಂಥವ್ರು ಯಾರು ಕಾಮೆಂಟ್ ಮಾಡಿ ನಿಜ ಹೇಳ್ತೀನಿ ನಾಳೆ ಇದನ್ನ ಸಪ್ರೇಟ್ ಸ್ಟೋರಿ ಮಾಡ್ತೀನಿ ನಾನು ಯಾರು ಬರಬೇಕು ಯಾಕೆ ಬಹಳ ಬೇಸರ ಸಂಗತಿ ಅಂದ್ರೆ ಭ್ರಷ್ಟಾಚಾರ ಮಾಡೋರು ಲೋಟಿ ಕೋರ್ರು ದಗಾ ಕೋರ್ರು ರಾಜಕಾರಣ ಮಾಡ್ತಾರೋ ನಾವು ನಾಯಕರು ಅಂತ ಒಪ್ಕೊಂಡಿರೋದಿಲ್ಲ ಅದು ದೊಡ್ಡ ದುರಂತ ಬಟ್ ಈ ಡಿಬೇಟ್ನಲ್ಲಿ ವೈಂಡ್ ಅಪ್ ಮಾಡ್ತಿದ್ದೀನಿ ನಾನೀಗ ನಿಮ್ಗೊಂದು ರಿಕ್ವೆಸ್ಟ್ ವಿಧಾನಸಭೆ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಯಾರು ಯೋಗ್ಯ ಯಾರು ಲಂಚ ಮುಟ್ಟದ ನಾಯಕ ಶಾಸಕ ಆಮೇಲೆ ಇನ್ಯಾರು ಪಾಪ ವಿಧಾನಸಭೆಯಲ್ಲಿ ಇರಬೇಕಾದ್ರೆ ಆಚೆ ಯಾರಿದ್ದಾರೆ ಯೋಗ್ಯರು ಅವ್ರ ಹೆಸರು ತಿಳಿಸಿ ಹಾಗೆ ನಿಮ್ಗೆ ಗೊತ್ತಿರೋ ಯಾರು ಅತಿ ಕಡು ಭ್ರಷ್ಟ ಯಾರಿದ್ದಾರೆ ರಾಜಕಾರಣಿ ಅವ್ರನ್ನೂ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮೆಲ್ಲ ಕಾಮೆಂಟ್ಗಳನ್ನ ನಾಳೆ ಸಪ್ರೇಟ್ ಡಿಬೇಟ್ ಅಲ್ಲಿ ಸಪ್ರೇಟ್ ಡಿಬೇಟ್ ಅಲ್ಲಿ ನಾನು ಮಾತಾಡ್ತೀನಿ ನಿಮ್ಮ ಹೆಸರುಗಳನ್ನ ನೀವು ಅಲ್ಲಿ ನೀಟಾಗಿ ಹೇಳಿದೀನಿ ಯಾರು ಏನು ಅಂತ ಹೇಳಿ ನಾನು ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕೆಂದರೆ ನನಗೂ ಭಾಳ ಬೇಸರ ಇದೆ ಈ ವಿಚಾರದಲ್ಲಿ ಮತ್ತೇನೋ ಓಟ್ಗೆ ಒಂದು ಸಾವಿರವೋ ಎರಡು ಸಾವಿರವೋ ಐದು ಸಾವಿರವೋ ಕೊಡ್ತಾರೆ ಒಂದು ಹತ್ತು ಓಟ್ಗೆ ಐವತ್ತು ಸಾವಿರ ಐದು ಸಾವಿರದಂಗೆ ಆದರೆ ಇಲ್ಲ ಒಂದು ಓಟ್ ಒಂದು ಸಾವಿರದಂಗೆ ಲೆಕ್ಕ ಹಾಕಿದ್ರು ಹತ್ತು ಕೋಟಿ ರೂಪಾಯಿ ಲಕ್ಷ ಓಟ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಎರಡು ಲಕ್ಷ ಓಟ್ಗೆ ಲೀಡ್ರ್ಗಳಿಗೆಲ್ಲ ಸೇರಿ ಮೂವತ್ತು ಕೋಟಿ ಖರ್ಚು ಮಾಡಿ ಬರ್ತಾರೆ ಅಂತ ಇಟ್ಕೊಳ್ಳಿ ನಾಳೆಗೆ ಮೂವತ್ತು ಕೋಟಿಗೆ ಅರವತ್ತು ಕೋಟಿ ದುಡಿಬೇಕು ಅವ್ರು ಡಬ್ಬಲ್ಲು ಜೊತೆಗೆ ಮುಂದಿನ ಎಲೆಕ್ಷನ್ಗೆ ಐವತ್ತು ಕೋಟಿ ಖರ್ಚಾಗುತ್ತೆ ನೂರೈವತ್ತು ಕೋಟಿ ಲಂಚ ಹೊಡಿಬೇಕು ಆ ಕ್ಷೇತ್ರಕ್ಕೆ ಬರುವಂಥ ಒಂದು ಸಾವಿರ ಕೋಟಿಲಿ ಒಂದು ಹದಿನೈದು ಪರ್ಸೆಂಟು ಎಮ್ ಎಲ್ ಎಗೆ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಧಿಕಾರಿಗಳಿಗೆ ಒಂದು ಹತ್ತು ಪರ್ಸೆಂಟು ಸಿ ಎಮ್ಗೆ ಒಂದು ಐದು ಪರ್ಸೆಂಟ್ ಮಿನಿಸ್ಟರ್ಗೆ ಹೋಗುತ್ತೆ ಒಂದು ಐವತ್ತು ಪರ್ಸೆಂಟು ಇಪ್ಪತ್ತು ನಲ್ವತ್ತು ಪರ್ಸೆಂಟ್ ಏನೋ ಕೆಲಸ ಆಗುತ್ತೆ ಅದ್ರ ಬಗ್ಗೆ ಭಾಳ ಬೇಸರ ಇದೆ ಭ್ರಷ್ಟಾಚಾರ ಅನ್ನೋ ವೈರಸ್ಸು ಭ್ರ ಭ್ರಷ್ಟಾಚಾರ ಅನ್ನೋ ಸೋಂಕು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಎಲ್ಲದರಲ್ಲೂ ಇದೆ ಅದು ನಿರ್ಮೂಲನೆ ಆಗಬೇಕು ಅದು ನಿರ್ಮೂಲನೆ ಆಗಬೇಕು ನನಗೇನೋ ಜೋಶಾಗೇನೋ ಮಾತಾಡಬೇಕಿದ್ರ ಬಗ್ಗೆ ಅಂತ ಏನೋ ಅನಿಸಿಲ್ಲ ಏನೋ ಮಾಡೋಕ್ಕಾಗ್ತಲ್ವಲ್ಲ ಅನ್ನೋ ವೇದನೆ ನನಗಿದೆ ಬಟ್ ನಿಮ್ಮ ಪ್ರಕಾರ ಯಾರು ಯೋಗ್ಯ ಎಮ್ ಎಲ್ ಎ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರವರು ಯೋಗ್ಯರ ಕಾಮೆಂಟ್ ಹಾಕಿ ಆ್ಯಂಡ್ ಯಾರು ಅನ್ಫಿಟ್ ಭ್ರಷ್ಟಾಚಾರಿಗಳು ವಿಧಾನಸೌಧದಲ್ಲಿ ಇದ್ದಾರೆ ಅಂತಂದರೆ ಅವ್ರನ್ನೂ ಹೇಳಿ ನಾನು ಅವರು ಕೂಡ ಓದ್ತೀನಿ ಬಟ್ ಇನ್ಯಾರು ವಿಧಾನಸೌಧದಲ್ಲಿ ಇರಬೇಕಾಗಿತ್ತು ಎಂಥವ್ರು ಎಮ್ ಎಲ್ ಎ ಆಗಬೇಕು ಎಂಥವ್ರು ಮಂತ್ರಿ ಆಗಬೇಕು ಎಂಥವ್ರು ಸಿ ಎಮ್ ಆಗಬೇಕು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ